ಮತ್ತು ಉಳಿದಂತೆ ಎಲ್ಲ ಇಲಾಖೆ, ಬೆಸ್ಕಾಂ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಕುಡಿಯೋ ನೀರಿನ ಇಲಾಖೆ ಇರ್ಬೋದು, ಲೋಕೋಪಯೋಗಿ ಇಲಾಖೆ ಇರ್ಬೋದು, ಸೊ ಎಲ್ಲ ಇಲಾಖೆ ನಡೆಸೋ ಕಾರ್ಯಕ್ರಮಗಳನ್ನ ರಿವ್ಯೂ ಮಾಡೋ ಜೊತೆಗೆ ಈ ವರ್ಷದ ಕಾರ್ಯಕ್ರಮ ನಮಗೆ ಡಿಸೆಂಬರ್ನಲ್ಲಿ ಹಂತದೊಳಗಡೆ ಮುಗಿಸ್ಬೇಕು. ಕಾರಣ ಏನಂದರೆ, ಈಗ ಕಳೆದ ಬಾರಿ ನಾನು ಕೃಷಿ ಇಲಾಖೆಯಲ್ಲಿ 99.5% ಇಂಪ್ಲಿಮೆಂಟ್ ಮಾಡಿದ್ವಿ. ಸೊ ನಾವು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ಅದರಲ್ಲಿ ಸಾಕಷ್ಟು ರೈತರಿಗೆ ತಲುಪುವಂಥ ಕಾರ್ಯಕ್ರಮಗಳಿರ್ತವೆ, ಸಹಾಯಧನ ಕೊಡೋದಿರ್ತವೆ, ಸಬ್ಸಿಡಿ ಕೊಡೋದಿರ್ತವೆ, ಕೆಲವು ಫಲಾನುಭವಿಗಳನ್ನ ಆಯ್ಕೆ ಮಾಡೋದಿರುತ್ತೆ, ಕೆಲವು ಕಾಮಗಾರಿಗಳು ಅಭಿವೃದ್ಧಿ ಮಾಡೋದಿರುತ್ತೆ. ಎಲ್ಲವನ್ನೂ ಸಹ ಈ ವರ್ಷದ್ದು ಮುಂದಿನ ವರ್ಷಕ್ಕೆ ಹೋದಾಗ, ಮುಂದಿನ ವರ್ಷ ಬಂದಾಗ ಈ ವರ್ಷ ಕೊರತೆ ಆಗುತ್ತೆ. ಸೊ ಇವತ್ತು 2017-18 ಇನ್ನೂ ಎಂ ಪಿ ಮತ್ತು MLA MLC ಗ್ರ್ಯಾಂಟನ್ನು ಖರ್ಚು ಮಾಡಿಲ್ಲ ಅಂತೇಳಿ ನಾವು ಇವತ್ತು ಗಮನಿಸ್ತು. ಸೊ ಕಳೆದ ಬಾರಿದು ಸಹ ಇನ್ನೂ ಸಂಪೂರ್ಣವಾಗಿ ಖರ್ಚು ಮಾಡಿಲ್ಲ ಅಂತ. ಈ ರೀತಿ ಆ ವರ್ಷದಲ್ಲಿ ನಾವೇನು ಟಾರ್ಗೆಟ್ ಕೊಟ್ಟಿರ್ತೀವಿ, ಸರ್ಕಾರ ಬಜೆಟ್ ಘೋಷಣೆ ಆಗಿರುತ್ತೆ, ಕ್ರಿಯಾಯೋಜನೆ ಮಾಡಿರ್ತದೆ, ಹಣ ಕೊಟ್ಟಿರ್ತೀವಿ, ಅದು ಆ ವರ್ಷದಲ್ಲಿ ಖರ್ಚಾದರೆ ಮುಂದಿನ ವರ್ಷಕ್ಕೆ ಹೊಸ ಅನುದಾನ ಸಿಕ್ಕುತ್ತೆ. ಸೊ ಆ ಒಂದು ಬೆನಿಫಿಟ್ಟು ಸೊ ಜನರಿಗೂ ತಲುಪುತ್ತೆ, ಅಭಿವೃದ್ಧಿಗೂ ತಲುಪುತ್ತೆ. ಅದಕ್ಕೋಸ್ಕರ ಆ ವರ್ಷದ ಅನುದಾನವನ್ನು ಬಳಕೆಯನ್ನು ಸಂಪೂರ್ಣವಾಗಿ ಮಾಡ್ಕೋಬೇಕು ಅನ್ನೋದು ಸೊ ಸರ್ಕಾರದ ಆಸಕ್ತಿ ಇರುತ್ತೆ. ಅದೇ ರೀತಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಇಲಾಖೆಯ ಮುಖ್ಯಸ್ಥರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಶಾಸಕರುಗಳ ಜೊತೆ ಕೂತ್ಕೊಂಡು ಏನಾದರೂ ಸಣ್ಣ ಪುಟ್ಟ ಅಡಚಣೆ ಇದ್ದರೆ ಅದನ್ನು ಸರಿಪಡಿಸ್ಕೊಂಡು ಮಾಡಬೇಕು ಅಂತ. ಬಟ್ ನನಗೆ ಇವತ್ತಿನ ಪ್ರೋಗ್ರೆಸ್ಸಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೆಲವು ಸಮಸ್ಯೆಗಳು ಬಿಟ್ಟರೆ ರೆವಿನ್ಯೂ ಇಲಾಖೆಯಲ್ಲಿ ಪ್ರೋಗ್ರೆಸ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆದರೆ ರೆವಿನ್ಯೂ ಇಲಾಖೆಯಲ್ಲಿ ನಾವು ಅಪ್ರಿಷಿಯೇಷನ್ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ, ಎಂದೂ ಸಮಸ್ಯೆ ಜಾಸ್ತಿ ಇದ್ದೇ ಇರುತ್ತೆ. ಆದರೆ ಇರ್ತಕ್ಕಂಥ ಸಮಸ್ಯೆನ ಒಂದಷ್ಟು ಮಟ್ಟಿಗೆ DC ಅವರು ಮತ್ತು ಅವರ ಟೀಮ್ ವರ್ಕು ಕೆಲಸ ಮಾಡಿದ್ದಾರೆ. ಅದೇ ರೀತಿ ಉಳಿದಂಥ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಹ ಒಂದು 2-3 ಇಲಾಖೆ ಬಿಟ್ಟರೆ ಬಹುತೇಕ ಇಲಾಖೆ ಅಧಿಕಾರಿಗಳು ಸಹ ಆಸಕ್ತಿಯಿಂದ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೂ ಸಹ ಹೆಚ್ಚಿನ ಆಸಕ್ತಿಯಿಂದ ಮಾಡಬೇಕು ಅಂತ ಹೇಳಿದ್ದೀವಿ. ಮುಂದೆ ನಾನು ಈ ವರ್ಷದ ಪ್ರೋಗ್ರಾಮ್ಗಳೆಲ್ಲನೂ ಮುಂದಿನ KDP ನಲ್ಲಿ ಪ್ರಸ್ತಾಪ ಮಾಡ್ತೀನಿ. ಈ ವರ್ಷ ಏನು ಅಪ್ರೂವಲ್ ಸಿಕ್ಕಿದೆ ಕೇಂದ್ರದ ಅವರ ಇಲಾಖೆಗಳಿಂದ, ಅದನ್ನೆಲ್ಲನೂ ಇಂಪ್ಲಿಮೆಂಟ್ ಮಾಡಬೇಕು. ಮತ್ತು ಈ 5 ಗ್ಯಾರಂಟಿ ಈಗ ಜೂನ್ ಜುಲೈದು ಪೇಮೆಂಟ್ ಏನು ಆಗ್ತಾಯಿದೆ, ಅದಾದ ಮೇಲೆ ಮತ್ತೇನಾದರೂ ಇದ್ದರೆ ಸಣ್ಣ ಪುಟ್ಟದ್ದು ಕರೆಕ್ಷನ್ ಮಾಡಬೇಕು ಅಂತ ರಾಜ್ಯ ಮಟ್ಟದ ಏನು ಗ್ಯಾರಂಟಿ ಸಮಿತಿಯಿಂದ ಒಬ್ಬರು ಉಪಾಧ್ಯಕ್ಷರನ್ನ ಇಲ್ಲಿ ಉಸ್ತುವಾರಿಯಾಗಿ ಹಾಕಿದ್ದಾರೆ, ಅವ್ರನ್ನ ಪ್ರತ್ಯೇಕವಾಗಿ ರಿವ್ಯೂ ಮಾಡಬೇಕು ಅಂತಲೂ ಹೇಳಿದ್ದೀವಿ. ಅವರೂ ಸಹ ಅದನ್ನೆಲ್ಲ ರಿವ್ಯೂ ಮಾಡಿ ಈ 5 ಗ್ಯಾರಂಟಿ ಜನರಿಗೆ ತಲುಪುವಂಥ ಗಮನವನ್ನು ಹರಿಸ್ಬೇಕು ಅಂಥೇಳಿ ಈಗ ಜಿಲ್ಲಾ ಮಟ್ಟದಲ್ಲೂ ಸಹ ಒಂದು ಗ್ಯಾರಂಟಿ ಇದನ್ನು ನಾನು ಇವತ್ತು ಅಧ್ಯಕ್ಷರು ಮಾಡಿದ್ದೀವಿ, ಮಳವಳ್ಳಿಯವ್ರನ್ನ ಅಲ್ಲೇ ಉದ್ಘಾಟನೆಯನ್ನು ಮಾಡಿದ್ದೀನಿ. ಅವರೂ ಸಹ ಸೊ ಇಡೀ ಜಿಲ್ಲೆಯಲ್ಲಿ ಸೊ ರಿವ್ಯೂ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದೇ ರೀತಿ ಪ್ರತಿ ತಾಲೂಕಿನಲ್ಲೂ ಸಹ ಗ್ಯಾರಂಟಿ ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಅವರು ತಾಲೂಕಿನಲ್ಲಿ ಕಚೇರಿಯನ್ನು ಪ್ರಾರಂಭ ಮಾಡಿಕೊಂಡು ಎಲ್ಲ ತಾಲೂಕಿನಲ್ಲಿ ಏನೇನು ಸಮಸ್ಯೆ ಇದೆ ಬಗೆಹರಿಸ್ತಕ್ಕಂಥ ಕೆಲಸವನ್ನು ಅಧಿಕಾರಿಗಳ ಜೊತೆ ಕೂರ್ತಾರೆ. ಹೀಗಾಗಿ ಬಹುಶಃ ಜೊತೆಗೆ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಡಿಸೆಂಬರ್ ತಿಂಗಳಲ್ಲಿ ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆ ಮೊದಲನೇ ಸ್ವಾಗತ ಕಮಿಟಿ ಸಭೆಯನ್ನು 15 ತಾರೀಕು ಮುಂದಿನ ಬರ್ತಕ್ಕಂಥ ಸ್ವತಂತ್ರ ದಿನಾಚರಣೆ ದಿವಸ ಸೊ ಡಿಸೆಂಬರ್ ಅಂತೀರ August 15 ಸೊ 2:30 ಸ್ವಾಮೀಜಿಯವರು ಬರ್ತಾರೆ, ಚುಂಚಿಂಗಿರಿ ಸ್ವಾಮೀಜಿಯವರು. ಅವರು ಮಹಾಪೋಷಕರಾಗಿದ್ದಾರೆ ಸ್ವಾಗತ ಸಮಿತಿಗೆ. ಸೊ ಅವತ್ತು ನಾವು ಮೀಟಿಂಗ್ ಮಾಡ್ತಾಯಿದ್ದೀವಿ. ಇಷ್ಟೆಲ್ಲ ಒಂದು ಕಾರ್ಯಕ್ರಮಗಳನ್ನ ಇವತ್ತು ಹಮ್ಮಿಕೊಂಡು ಬೆಳಗ್ಗೆಯಿಂದ ಸುದೀರ್ಘವಾಗಿ ನಿಮ್ಮ ಸಮ್ಮುಖದಲ್ಲಿ ಸೊ ಜಿಲ್ಲಾ ಜನರ ಹಿತದೃಷ್ಟಿಯಿಂದ ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡಿ ಎಲ್ಲ ಇಲಾಖೆಯಲ್ಲೂ ಸಹ ಪ್ರಗತಿಯನ್ನು ನಾವು ಕಳೆದ ವರ್ಷಕ್ಕಿಂತ ಹೆಚ್ಚು ಗಂಭೀರವಾದಂಥ ರೀತಿಯಲ್ಲಿ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಸೊ ಒಂದು ಮಾರ್ಗದರ್ಶನವನ್ನು ಶಾಸಕರು ನಾವೆಲ್ಲರೂ ಸಹ ಕೊಟ್ಟಿದ್ದೀವಿ.